ನನ್ನ ಫ್ರೆಂಡ್ಸು ಇದ್ದಾರೆ, ಎಲ್ಲ ಖತರ್ನಾಕ್ಗಳು. ನಮ್ಮ ಫ್ರೆಂಡ್ ಒಬ್ಬ ಅವನ್ ಫ್ರೆಂಡ್ ಹೆಂಡತಿ ಜೊತೆನೆ ಡೇಟಿಂಗ್ ಹೋಗಿದ್ದ. ಅವನ್ ಹೆಂಡತಿ ಏನ್ ಕಮ್ಮಿ ಇಲ್ಲ, ನನ್ನ ಕಸಿನ್ ಒಬ್ಬ ಇದ್ದಾನೆ, ಅವನ್ ಜೊತೆ 1 ತಿಂಗಳು ಡೇಟಿಂಗ್ ಹೋಗಿದ್ಲು. ಎಷ್ಟು ಮಜಾ ಮಾಡ್ತಾ ಇದಾರಲ್ವಾ ಲೈಫ್ನ. ನನಗೆ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಐ ಫೀಲ್ ವೆರಿ ಪ್ರೌಡ್. ಸರ್, ಇದ್ರಲ್ಲಿ ಪ್ರೌಡ್ ಏನ್ ಬಂತು? ನೀವು ಯಾವ ಕಾಲದಲ್ಲಿ ಇದ್ದೀರಾ? ಈಗೆಲ್ಲ ಇವೆಲ್ಲ ವೆರಿ ಕಾಮನ್. ನೀವು ಯಾರ ಜೊತೆನಾದ್ರೂ, ಐ ಮೀನ್ ನೀವ್ ಯಾರನ್ನು ಇಷ್ಟ, ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್? ಸರ್ ಲೇಟ್ ಆಗ್ತಿದೆ, ಬೇಗ ಹೋಗೋಣ. ಆಯ್ತಾಯ್ತು, ಡೋಂಟ್ ವರಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗ. ಸರ್ ನಮ್ಮ ಮನೆ ಇರೋದು ಪಕ್ಕದ ರೋಡಲ್ಲಿ, ಈ ರೋಡ್ ಅಲ್ಲ. ಇಲ್ಲ ಇಲ್ಲ, ಈಗ ನಾವು ಹೋಗ್ತಾ ಇರೋದು ನಮ್ಮ ಮನೆಗೆ. ನಿಮ್ಮನೆಗ? ನಿಮ್ಮನೆಗೆ ಯಾಕೆ ಸರ್? ಯಾಕೆ ಅಂದ್ರೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಮುಗಿಸ್ಬೇಕು. ನಾನು ಫೈಲ್ ನ ಮನೇಲೆ ಮರ್ತು ಬಂದ್ಬಿಟ್ಟಿನಿ. ಸರ್ ನಾನು ನಾಳೆ ಬಂದು ಮುಗಿಸ್ಕೊಡ್ತೀನಿ. ನೋ 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 ನೋ, ನಾಳೆವರೆಗೂ ವೇಟ್ ಮಾಡಕ್ಕಾಗಲ್ಲ. ನೀವು ಅದನ್ನ ರೆಡಿ ಮಾಡಿ ಇಮೇಲ್ ಮಾಡಬೇಕು, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. 2 ನಿಮಿಷ. ಶ್ರಾವಣಿ ಮನೆ ಈ ಕಡೆ, ಇವನ್ ಯಾಕೆ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ? ಏನೋ ಡಬ್ಬಲ್ ಗೇಮ್ ಮಾಡ್ತಾ ಇದ್ದಾನೆ ಇವನು. ಲೋ ಬಾಸೋ, ನನ್ನ ಹೆಂಡತಿನ ಕಾರಲ್ಲಿ ಕೂರ್ಸ್ಕೊಂಡು ಟಾರ್ಚರ್ ಕೊಡ್ತಾ ಇರ್ತೀಯ ನೀನು? ನನ್ನ ಹೆಂಡತಿ ವಿಷಯಕ್ಕೆ ಬಂದ್ರೆ ನಿನ್ನ ಬಿಡ್ತೀನಾ? ಮಾಡ್ತೀನಿ. ಶ್ರಾವಣಿ, ನೀವು ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆ ಐ ಮೀನ್ ಬಾಲ್ಕನಿ ಕೂಡ ಚೆನ್ನಾಗಿದೆ. ಸರ್ ತುಂಬಾ ಲೇಟ್ ಆಗಿದೆ. ಸರ್ ಲೇಟ್ ಆದ್ರೆ ಏನು ಸರ್, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಲ್ಲ, ಡೋಂಟ್ ವರಿ. ಸರಿ ಬೇಕು ಹೊರಡು.
ಪಂಚರ್ ಆಗೋಗಿದೆ. ಯು ಡೋಂಟ್ ವರಿ, ಕ್ಯಾಬ್ ಫೆಸಿಲಿಟಿ ಮಾಡ್ತೀನಿ, ಮನೆಗೆ ಹೋಗೋಣ. ಪರವಾಗಿಲ್ಲ ಸರ್, ನಾನು ಮನೆಗೆ ಹೋಗ್ತೀನಿ. ಅಲ್ಲ, ನಿಮಗೂ ಕ್ಯಾಬ್ ಸಿಗೋದು ಕಷ್ಟ ಅಲ್ವಾ? ನಮ್ಮ ಮನೆ ಇಲ್ಲೇ ಹತ್ರ ಇದೆ, ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗ್ಬೋದಲ್ವಾ? ಲೇಟ್ ಬೇರೆ ಆಗ್ಬಿಟ್ಟಿದೆ, ನಿಮ್ ಕಷ್ಟನ ನನ್ನ ಕೈಯಿಂದ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಸರ್. ನಾನು ಅತ್ತೆ ನೀವಾ? ನೀವ್ ಯಾಕತ್ತೆ ಈಗ ಮಾಡಕ್ ಹೋದ್ರಿ? ಅವನೇನ್ ತಪ್ಪು ಮಾಡಿದ್ದ? ಅನಿಕಾ, ನೀನ್ ಅವನ ಪಾಪ ಅಂತ ಹೇಳ್ತಿದ್ಯಾ? ತಪ್ಪೇನತ್ತೆ, ಅವ್ರೇನ್ ತಪ್ಪು ಮಾಡಿದ್ದಾರೆ? ತಪ್ಪು ಮಾಡದೆ ಅವ್ರಿಗೆ ಶಿಕ್ಷೆ ಕೊಡಕ್ ನಾವ್ ಯಾರು? ಈಗೇನ್ ಅಷ್ಟೊಂದ್ ಕಾಳಜಿ ಅವನ ಮೇಲೆ? ಹುಡುಕ್ಬಿಟ್ರಿ ನೀವು. ಸಾರಿ ಪುಟ, ನೀವು ಸಾರಿ ಕೇಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಭಿ ಹತ್ರ. ಇಷ್ಟು ಸಪೋರ್ಟ್ ಮಾಡ್ತಿದ್ದಾಳೆ ಅಂದ್ರೆ ನೀನ್ ಒದೆ ತಿನ್ನೋ ಹಾಗಾಯ್ತು.
ಇಷ್ಟೊತ್ತಲ್ಲಿ ಒಂದ್ ಹೆಣ್ಮಗ್ಳಿಗೆ ಡ್ರಾಪ್ ಮಾಡಿದ್ರಲ್ಲ, ಅಷ್ಟಾರು ಒಳ್ಳೆ ಬುದ್ಧಿ ಇದೆಯಲ್ಲ ಅದಕ್ಕೆ. ಹಲೋ ಹಲೋ, ನೋಡಿ ನೋಡಿ ಹೇಗ್ ರೇಗ್ತೀರಾ, ನನಗ್ ಗೊತ್ತು ನಿಮ್ ಬುದ್ಧಿ.
ಅನಿಕಾ ಹೀಗೆಲ್ಲ ಮಾತಾಡ್ತಾಳೆ. ಹೌದಣ್ಣ, ಮೊದ್ಲು ಅವ್ನ ಮುಖ ಕಂಡ್ರೇನ ಆಗಲ್ಲ ಅನ್ನೋ ತರ ನಡ್ಕೋತಾ ಇದ್ಲು. ಈಗ ನೋಡಿದ್ರೆ ಅವನ ಹತ್ರನೇ ನಾನ್ ಸಾರಿ ಕೇಳ್ಬೇಕಂತೆ. ಆ ಭಿಕಾರಿ ಹತ್ರ ನಾನ್ ಸಾರಿ ಕೇಳ್ಬೇಕಾ? ಅಲ್ಲಮ್ಮ ನೀನು ಅವನ್ ಯಾರು? ಅವನು ಆ ಅಭಿನ ಯಾಕಮ್ಮ ನೀನು ಡ್ರೈವರ್ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೆ? ಇದೆಲ್ಲ ನಿನ್ ಮಗಳು ಪ್ಲಾನ್ ಅಣ್ಣ. ನಾನ್ ಕೇಳಿದಕ್ಕೆ ಅವನಿಗೆ ಟಾರ್ಚರ್ ಕೊಡೋದಕ್ಕೋಸ್ಕರ ಕೆಲ್ಸ. ಲವ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಅಲ್ಲಮ್ಮ ಆ ಶ್ರೀಧರ ಮೂರ್ತಿ ಆಡೋದ್ ನೋಡಿದ್ರೆ ಯಾರಿಗಾದ್ರು ಅನ್ನ ಸೇರುತ್ತ ಮನೆಯಲ್ಲಿ? ಸ್ವಲ್ಪ ನೆಮ್ಮದಿ ಆಗಿರ್ತಾರ? ಅದು ನನ್ನ ಮಗಳು ಅಷ್ಟು ಚೆನ್ನಾಗಿ ಬೆಳೆಸಿದ್ವಿ ಅವಳನ್ನ, ಅವ್ರ ಮನೆಗೆ ಹೋಗಿ ಸಂತೋಷ. ಅವಳು ಬಿದ್ದಿರಲ್ಲ, ಅವನ್ ಬೀಳಿಸ್ಕೊಂಡಿರ್ತಾನೆ. ದುಡ್ಡು ಅಂದ್ರೆ ಯಾರಿಗೆ ಆಸೆ ಇರಲ್ಲ ಹೇಳು. ಅಣ್ಣ ನೀನ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನ್ ಹ್ಯಾಂಡ್ಲ್ ಮಾಡ್ತೀನಿ. ಸ್ವಲ್ಪ ಬಿಸಿ ಮಿಡಿಸಿದ್ರೆ ಇವ್ರು ಸವಾಸ ಬೇಡ ಅಂತ ಹೋಗ್ತಾರೆ. ನೋಡು ಏನ್ ಬೇಕಾದ್ರೂ ಮಾಡು, ಆದ್ರೆ ತೇಜ್ ಮಾತ್ರ ಗೊತ್ತಾಗ್ಬಾರ್ದು. ಅವನು ಸಹ ಏನೋ ಈ ಪ್ರೀತಿ ಪ್ರೇಮ ಅನ್ನೋ ಗುಂಗ್ ಬಿದ್ದೋಗ್ಬಿಟ್ಟಿದ್ದಾನೆ. ಅವನಿಗೇನಾದ್ರೂ ಗೊತ್ತಾದ್ರೆ ಆ ತಂಗಿ ಸಪೋರ್ಟ್ ಹೋದ್ರು ಹೋಗ್ಬೋದು. ಇಲ್ಲ ಅಣ್ಣ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ.